ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸಚಿನ್ ನಡ್ಕ. ನಾನು ಮಂಗಳೂರು ಬಿಎನ್ಎ ಸಂಸ್ಥೆಯ ಒಂದು ಸದಸ್ಯನಾಗಿರ್ತೇನೆ. ಅದೇ ರೀತಿ ಮಂಗಳೂರಿನಲ್ಲಿ ಮಂಗಳೂರಿನಲ್ಲಿರುವಂತಹ ವೇದಮ್ ಆರೋಗ್ಯ ಆಯುರ್ವೇದಿಕ್ ಹಾಸ್ಪಿಟಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತೇನೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಲಾಸ್ಟ್ ಟೈಮ್ ನಾವು ಪ್ರೆಸ್ ಮೀಟ್ ಮಾಡಿದಾಗೆ ಈ ಪ್ರೆಸ್ ಮೀಟಿಂಗ್ ಬಂದಿರುವಂತಹ ಎಲ್ಲ ಪತ್ರಕರ್ತರಿಗೂ ಸ್ವಾಗತ ಕೋರ್ತೇನೆ. ಅದೇ ರೀತಿ ಪ್ರೆಸ್ ಮೀಟ್ ಮಾಡಲಿಕ್ಕಿರುವಂತಹ ಬಿಎನ್ಎ ಸಂಸ್ಥೆಯ ಮುಖ್ಯಸ್ಥರು, ಅದೇ ರೀತಿ ಚೇರ್ಮನ್, ಅದೇ ರೀತಿ ಮೆಂಬರ್ಗಳು ಬಂದಿದ್ದಾರೆ, ಅವರಿಗೆ ಸಹ ಸ್ವಾಗತ ಕೋರುತ್ತಾ ಈ ಪತ್ರಿಕಾ ಸಭೆಯನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ಗೊತ್ತಿರುವ ಹಾಗೆ 30 ಮತ್ತು 1-2ಕ್ಕೆ ನಾವು ಬಿಎನ್ಎ ಬಿಗ್ ಬ್ರ್ಯಾಂಡ್ಸ್ ಎಕ್ಸ್ಪೋ ಮಾಡ್ತಾ ಇದ್ದೇವೆ ಮಂಗಳೂರಲ್ಲಿ TMFI ಅಲ್ಲಿ. ಅದರ ಒಂದು ವಿವರವಾಗಿ ಅದರ ಬಗ್ಗೆ ಡಿಟೇಲ್ ಕೊಡಬೇಕು ಅಂತ ಹೇಳಿ ನಾವು ಇಂದು ಪತ್ರಿಕಾ ಸಭೆ ಮಾಡ್ತಾ ಇದ್ದೇವೆ. ಈ ಪತ್ರಿಕಾ ಸಭೆಗೆ ಬಂದಿರುವಂತಹ ಬಿಎನ್ಎ ಸಂಸ್ಥೆ ಆರ್ಗನೈಸೇಷನ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ಗಣೇಶ್ ಶರ್ಮಾ ಅವರಿಗೆ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ಈ ಬಿಎನ್ಎ ಎಕ್ಸ್ಪೋದು ಚೇರ್ಮನ್ ಆಗಿರುವಂತಹ BNI Expo 2023 ಚೇರ್ಮನ್ ಆಗಿರುವಂತಹ ಮೋಹನ್ ರಾಜ್ ಅವರು ಬಂದಿದ್ದಾರೆ, ಅವರಿಗೆ ಸಹ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಬಿಎನ್ಎ ಸಂಸ್ಥೆಯಲ್ಲಿ ನಮ್ಮ ಇನ್ಸ್ಪೈರ್ ಚಾಪ್ಟರ್ ಆಗಿರುವಂತಹ, ಅದೇ ರೀತಿ ಈ ಕಮಿಟಿಯಲ್ಲಿರುವಂತಹ ಮೆಂಬರ್ ಆಗಿರುವಂತಹ ಹೆಲೆನ್ ಮ್ಯಾಮ್ ಬಂದಿದ್ದಾರೆ, ಅವರಿಗೆ ಸಹ ನಾನು ಸ್ವಾಗತ ಕೋರ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಅವರು ಹೆಲೆನ್ ಮ್ಯಾಮ್ ಬಂದಿದ್ದಾರೆ, ಅವರಿಗೆ ಸಹ ಸ್ವಾಗತ ಕೋರುತ್ತಾ ನಮ್ಮ ಈ ಎಕ್ಸ್ಪೋದು ಒಂದು ಕೋಸ್ಪಾನ್ಸರ್ ಆಗಿರುವಂತಹ ABL IT ಮುಖ್ಯಸ್ಥರಾಗಿರುವಂತಹ ಪ್ರವೀಣ್ ಅವರು ಬಂದಿದ್ದಾರೆ, ಅವರಿಗೆ ಸಹ ಸ್ವಾಗತ ಕೋರುತ್ತೇನೆ. ಅವರು ಸಹ ನಮ್ಮ ಎಕ್ಸ್ಪೋ ಕಮಿಟಿಯ ಒಂದು ಮೆಂಬರ್ ಆಗಿರ್ತಾರೆ. ಇದೆಲ್ಲ ಆ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಿದ್ದೇವೆ. ಈ ಕಾರ್ಯಕ್ರಮದ ಅಥವಾ ಎಕ್ಸ್ಪೋದ ಬಗ್ಗೆ ಒಂದು ಡಿಟೇಲ್ ಆಗಿ, ಅದರ ಬಗ್ಗೆ ಅದರಲ್ಲಿ ಏನು ನಡೀತಾ ಇದೆ, ಅದು ಹೇಗೆ ಪ್ರಯೋಜನ ಆಗ್ತದೆ ಮಂಗಳೂರು ಜನಗಳಿಗೆ, ಹೇಗೆ ನಾವು ಅದರ ಮೂಲಕ ಮಂಗಳೂರಲ್ಲಿರುವಂತಹ ಬಿಸ್ನೆಸ್ ಅಥವಾ ಎಂಟರ್ಪ್ರಿನರ್ಸ್ ಹೇಗೆ ನಾವು ಒಂದು ಹೆಲ್ಪ್ ಮಾಡ್ಬೋದು, ಅದೇ ರೀತಿ ಅದರಿಂದ ಎಕ್ಸ್ಪೋದಿಂದ ಏನು ಪ್ರಯೋಜನ ಆಗ್ಬೋದು ಅಂತ ಹೇಳುವುದನ್ನು ನಮ್ಮ ಬಿಎನ್ಎ ಸಂಸ್ಥೆಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ಗಣೇಶ್ ಶರ್ಮಾರವರು ಅದರ ಬಗ್ಗೆ ಡೀಟೇಲ್ ಆಗಿ ಹೇಳ್ಕೊಳ್ಬೇಕು ಅಂತ ಹೇಳಿ ನಾನು ಕೇಳ್ಕೊತಿದ್ದೇನೆ. ಪ್ರಕೃತಿಯ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರ್ತೇನೆ. ಸೊ ಇದು ನಮ್ಮ ಬಿಗ್ ಬ್ರ್ಯಾಂಚ್ ಎಕ್ಸ್ಪೋ ಅನ್ನೋದು, ಇದು ನಮ್ಮ 2ನೇ ವರ್ಷದಲ್ಲಿ ಮಾಡ್ತಾ ಇರುವಂಥದ್ದು. ಮೊದಲನೇ ವರ್ಷ ಹೋದ ವರ್ಷದಲ್ಲಿ ನಾವು TMFI ಅಲ್ಲಿ ಒಂದು 60 ನಮ್ಮ ಸದಸ್ಯರು ಅವರ ಎಕ್ಸಿಬಿಷನ್ ಅನ್ನು 2 ದಿನದ ಮುಖ ಮಾಡಿದ್ರು. ಅವಾಗಲೂ ಒಂದು TMFI ಗೆ ಒಂದು 8,000 ಜನ ಅಷ್ಟು ಬಂದು ಅಲ್ಲಿ ಭಾಗವಹಿಸಿದ್ರು. ಪಬ್ಲಿಕ್ ಎಲ್ಲರೂ ಬಂದು ಅಲ್ಲಿ ಪ್ರದರ್ಶನದಲ್ಲಿ ಭಾಗವಹಿಸಿದ್ರು. ಹಾಗೆ ಈ ಸಲ ನಾವು 3 ದಿನದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಈ 3 ದಿನ September 30, October 1 ಮತ್ತೆ October 2 ನಾವು ಈ ಪ್ರದರ್ಶನವನ್ನು ಎಕ್ಸಿಬಿಷನ್ ಆಯೋಜನೆ ಮಾಡಿದ್ದೇವೆ. ಹಾಗೆ 120 ಅಷ್ಟು ಸ್ಟಾಲ್ಸ್ ಇಲ್ಲಿ ಇರುತ್ತೆ. 120 ಪ್ರದರ್ಶಕರು ಇರ್ತಾರೆ. ನಮ್ಮ ಬಿಎನ್ಐ ಮಂಗಳೂರಿನ ಹೆಸರಾಂತ ಬಿಸ್ನೆಸ್ ಓನರ್ಸ್ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಈ ಪ್ರದರ್ಶನ ಯಾರಿಗೆ ಉಪಯೋಗ ಆಗುತ್ತೆ ಅಂತ ಹೇಳ್ಬೇಕಂತ ಹೇಳಿದ್ರೆ, ಈ ಪ್ರದರ್ಶನದಲ್ಲಿ ಎಲ್ಲಾ ರೀತಿಯ ಬಿಸ್ನೆಸ್ ಅವರು ಇಲ್ಲಿ ಪ್ರದರ್ಶನ ಮಾಡ್ತಾರೆ. ಟೆಕ್ಸ್ಟೈಲ್ಸ್ ಇರ್ಬೋದು, ಜ್ಯುವೆಲ್ರಿ ಇರ್ಬೋದು, ಮನೆ ಕಟ್ಟುವ ಸಾಮಗ್ರಿಗಳು ಇರ್ಬೋದು, ಹಾಸ್ಪಿಟಾಲಿಟಿ ಇಂಡಸ್ಟ್ರಿಯಲ್ಲಿ ಇರ್ಬೋದು, ಮೆಡಿಕಲ್ ಇಂಡಸ್ಟ್ರಿಯಲ್ಲಿ ಇರುವಂತವ್ರು ಇರ್ಬೋದು, ಬ್ಯಾಂಕಿಂಗ್ ಅವ್ರು ಇರ್ಬೋದು, ಇನ್ಶೂರೆನ್ಸ್ ಅವ್ರು ಇರ್ಬೋದು, ಎಲ್ಲಾ ತರ ಇಂಡಸ್ಟ್ರಿ ಅವರು ಈ ಪ್ರದರ್ಶನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಎಕ್ಸ್ಪೋಲಿ ಅವರ ಪ್ರಾಡಕ್ಟ್ ಮತ್ತೆ ಸರ್ವಿಸ್ ಅನ್ನ ಅವರು ಅಲ್ಲಿ ತೋರಿಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಇದು ಸರ್ವೇ ಸಮಾಜದಲ್ಲಿ ಎಲ್ಲಾ ಸಮಾಜ ಎಲ್ಲಾ ಜನಕ್ಕೂ ಇದು ಉಪಯೋಗ ಆಗುತ್ತೆ. ಹಾಗಾಗಿ ಎಲ್ಲಾ ರೀತಿಯ ಜನರು ಇಲ್ಲಿಗೆ ಖಂಡಿತ ಈ ಪ್ರದರ್ಶನಕ್ಕೆ 3 ದಿನದ ಈ ಪ್ರದರ್ಶನಕ್ಕೆ ಎಲ್ಲರೂ ಭಾಗವಹಿಸ್ಬೋದು, ಎಲ್ಲರೂ ಬರ್ಬೋದು. ಹಾಗೇನೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂತ ಹೇಳಿದ್ರೆ, ನಾವು ಈ ಎಕ್ಸಿಬಿಷನ್ಗೆ ಯಾವುದೇ ತರ ಎಂಟ್ರಿ ಫೀ ಅಂತ ಏನೂ ಇಲ್ಲ. ಇದು ಉಚಿತವಾದ ಎಂಟ್ರಿ ಇದೆ, ಯಾರು ಬೇಕಾದ್ರೂ ಬರ್ಬೋದು. ನಮ್ಮ ಈ ಎಕ್ಸ್ಪೋ ಟೈಮಿಂಗ್ ಬಂದು 10 ಗಂಟೆಯಿಂದ ಸಾಯಂಕಾಲ 8 ಗಂಟೆ ತನಕ ಇರುತ್ತೆ. ಸೊ 3 ದಿನ 10 ಗಂಟೆಯಿಂದ 8 ಗಂಟೆ ದಲ್ಲಿ ಎಲ್ಲರೂ ಯಾವ ಟೈಮಲ್ಲಾದ್ರೂ ಬಂದು ಈ ಪ್ರದರ್ಶನದಲ್ಲಿ ಉಪಯೋಗ ಮಾಡ್ಕೋಬಹುದು. ಯಾಕೆಂತ ಇನ್ನೊಂದೇನಂತ ಹೇಳಿದ್ರೆ, ಹಲವಾರು ಬಿಸ್ನೆಸ್ ಅವರು ಹೊಸ ಅವರ ಬಿಸ್ನೆಸ್ ಅಲ್ಲಿ ಬರ್ತಾ ಇರುವಂತಹ ಸಾಮಗ್ರಿಗಳಿರ್ಬೋದು, ಸರ್ವಿಸಸ್ ಅನ್ನ ಇಲ್ಲಿ ಅವರು ತೋರಿಸ್ಕೊತಾ ಇದ್ದಾರೆ, ಪ್ರದರ್ಶನ ಮಾಡ್ತಾ ಇದ್ದಾರೆ. ಅವ್ರ ಅದು ಜನರಲ್ ಪಬ್ಲಿಕ್ಗೆ ರೀಚ್ ಔಟ್ ಆದ್ರೆ ಅವರು ಅದರಿಂದ ಉಪಯೋಗ ಪಡ್ಕೋಬಹುದು ಅಲ್ಲಿ ಈ ತರ ಪ್ರಾಡಕ್ಟ್ಸ್ ಮತ್ತೆ ಸರ್ವಿಸ್ ಇಂದ. ಸೊ ನನ್ನ ವಿನಂತಿ ಎಲ್ಲ ಪತ್ರಕರ್ತರಲ್ಲಿ ಇದಕ್ಕೆ ಆದಷ್ಟು ಪ್ರಚಾರವನ್ನು ನೀಡಿ,
ಇದನ್ನ ಪ್ರೋತ್ಸಾಹ ನಮ್ಮ ಈ ಎಕ್ಸ್ಪೋನ ಪ್ರೋತ್ಸಾಹ ಮಾಡಬೇಕು ಅಂತ ಹೋದ ವರ್ಷನೂ ಇದೇ ತರ ನೀವೆಲ್ಲರೂ ಪ್ರೋತ್ಸಾಹ ಮಾಡಿ ಇದೊಂದು ಒಳ್ಳೆ ಕಾರ್ಯಕ್ರಮ ಆಯೋಜನೆ ಆಗಿತ್ತು. ಪಬ್ಲಿಕ್ಗೂ ತುಂಬಾ ಅದರಿಂದ ಉಪಯೋಗ ಆಯಿತು. ಯಾಕಂತ ಹೇಳಿದ್ರೆ ಹಲವಾರು ಪ್ರಾಡಕ್ಟ್ಗಳಿಗೆ ಅವರು ಬೇರೆ ಬೇರೆ ಕಡೆ ಹೋಗ್ಬೇಕಾಗಿತ್ತು. ಅವ್ರಿಗೆ ಮಂಗಳೂರಲ್ಲಿ ಸಿಗತ್ತೆ ಅಂತಾನೆ ಗೊತ್ತಿರಲಿಲ್ಲ. ಹೋದ್ಸಲಿ ಬಂದಾಗ ಸುಮಾರು ಜನ ಅದನ್ನೇ ಹೇಳಿದ್ರು, ಮಂಗಳೂರಲ್ಲಿ ಇಷ್ಟೊಂದು ತರ ಬಿಸ್ನೆಸ್ ಇದೆ ಅಂತ ನಮಗೆ ಗೊತ್ತೇ ಇರಲಿಲ್ಲ. ನಮಗೆ ಬಹಳ ಉಪಯೋಗ ಆಯಿತು ಅಂತ ಹಲವಾರು ಜನ ಗಣ್ಯರು ಇರ್ಬೋದು ಅಥವಾ ಜನರಲ್ ಪಬ್ಲಿಕ್ ಎಲ್ಲರೂ ಅದನ್ನ ಪ್ರಶಂಸೆ ಮಾಡಿದ್ರು. ದಯವಿಟ್ಟು ನಿಮ್ಮಲ್ಲಿ ವಿನಂತಿಸ್ತೇವೆ, ಇನ್ನೂ ಹೆಚ್ಚಿಗೆ ನಿಮ್ಮ ಪ್ರಚಾರ ನೀಡಿ ಪಬ್ಲಿಕ್ ಅನ್ನ ಜಾಸ್ತಿ ಜನ ಈ ಕಾರ್ಯಕ್ರಮಕ್ಕೆ ಬರಮಾಡೋಕ್ಕೋಸ್ಕರ ನಿಮ್ಮಲ್ಲಿ ವಿನಂತಿಸ್ತೇನೆ. ಈಗ ವೇದಿಕೆಯಲ್ಲಿ ನಮ್ಮ ಜೊತೆ ಇರುವಂತಹ ಮೋಹನ್ ರಾಜ್ ಅವರು, ಅವರು ಈ ಎಕ್ಸ್ಪೋಗೆ ಚೇರ್ಮನ್ ಆಗಿದ್ದಾರೆ. ಹೋದ ವರ್ಷನೂ ಅವರೇ ಚೇರ್ಮನ್ ಆಗಿದ್ರು, ಈ ವರ್ಷನೂ ಚೇರ್ಮನ್ ಆಗಿದ್ದಾರೆ. ಅವರು ಮುಖ್ಯ ನಾವು ಈ ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೀವಿ. ಕಳೆದ 2 ತಿಂಗಳಿಂದ ಬಹಳಷ್ಟು ಒಂದು ಟೀಮ್ ಜೊತೆ ಎಲ್ಲರೂ ಸೇರಿ ಇದೊಂದು ಆಯೋಜನೆ ಮಾಡ್ತಾ ಇದ್ದೀವಿ. ಸೊ ಈಗ ಮುಂದಿನ ಅವತ್ತಿನ ಕಾರ್ಯಕ್ರಮ ಬಗ್ಗೆ ಏನಿದೆ, ಅವತ್ತು ಉದ್ಘಾಟನಾ ಕಾರ್ಯಕ್ರಮ ಮತ್ತೆ ಇದ್ರ ಬಗ್ಗೆ ವ್ಯಾಲಿಡೇಟರಿ ಫಂಕ್ಷನ್ ಬಗ್ಗೆ ಮೋಹನ್ ರಾಜ್ ಅವರು ತಿಳಿಸ್ಕೊಡ್ಬೇಕಂತ ನಾನು ಕೇಳ್ಕೊತೇನೆ. ಧನ್ಯವಾದಗಳು. ಎಕ್ಸ್ಪೋ ಇದು 30th and October 1st, 2nd ಮೂರು ದಿನ ನಡೆಯುತ್ತಿದೆ. ಅಂಡ್ ಈ ಒಂದು ಕಾರ್ಯಕ್ರಮದ 30th ಬೆಳಿಗ್ಗೆ 10 ಗಂಟೆಗೆ ಇನಾಗ್ರೇಷನ್ ಪ್ರೋಗ್ರಾಮ್ ಇರ್ತದೆ. ಇದಕ್ಕೆ ನಮ್ಮ ಸುಬ್ರಾಯ ಎಂ ಪೈ ಭಾರತ ಗ್ರೂಪಿನ MD ಮತ್ತು ಯುಡಿ ಕಾದರ್ ಸ್ಪೀಕರ್ ಅಂಡ್ MLA ವೇದವಾಸ್ ಕಾಮತ್ ಅಂಡ್ ಭರತ್ ಶೆಟ್ಟಿ ಅಂಡ್ ಪೊಲೀಸ್ ಕಮಿಷನರ್ ಇವರೆಲ್ಲರೂ ಬರ್ತೇನೆ ಅಂತ ಹೇಳಿದ್ದಾರೆ. ಆದರೆ ಮಿನಿಸ್ಟರ್ಸ್ ಅಂಡ್ ಬೇರೆಯವರೆಲ್ಲ 2 ಗಂಟೆಗೆ ಪ್ರತಿ 2 ಗಂಟೆಗೆ ಒಂದು VIP ಅನ್ನು ನಾವು ಕರೀತಾ ಇದ್ದೇವೆ ಅಂತ ಹೇಳಿದ್ರೆ ಎಲ್ಲರನ್ನು ಒಂದೇ ಸಲ ಕರೆಯೋಕೆ ಆಗೋದಿಲ್ಲ, ಮತ್ತೆ ಅದು ಇಕ್ಕಟ್ ಆಗುತ್ತೆ ಅಥವಾ ಜಾಸ್ತಿ ಇದಾಗ್ತದೆ ಅಂತ. Every 2 hours VVIP ಗೆಸ್ಟ್ ಅನ್ನು ಕರೀತಾ ಇದ್ದೇವೆ. ಆಲ್ಮೋಸ್ಟ್ 36 VIP ಗೆಸ್ಟ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾರೆ. ಕೆಲವೊಂದು ನೇಮ್ ಇರಬೇಕಂತ ಹೇಳಿದ್ರೆ ನರೇಂದ್ರ ನಾಯಕ್ ಎಕ್ಸ್ಪರ್ಟ್ ಇದೆ MD, ಹಾಗೆ ಐಡಿಯಲ್ ಐಸ್ ಕ್ರೀಮ್ ನ ಮುಕುಂದ್ ಕಾಮತ್, ಹ್ಯಾಂಗಿ ಐಸ್ ಕ್ರೀಮ್ ನ ಪ್ರದೀಪ್ ಪೈ, ಅದನಿದ್ದು ಕಿಶೋರ್ ಆಲ್ವಾ, JR ಲೋಬೋ, ಪ್ರಕಾಶ್ ಕಲ್ವಾರಿ ಸರ್, ಕ್ರಡಾಯಿದ್ದು ಪ್ರೆಸಿಡೆಂಟ್ ವಿನೋದ್ ಪಿಂಡು, ಫಾದರ್ ಮುಲರ್ಸ್ ಇದ್ದು ಹೆಡ್ ಡೈರೆಕ್ಟರ್ ಫಾದರ್ ರಿಚರ್ಡ್ ಕುಯೆಲ್ಲೊ ಅಂಡ್ ಇದೇ ರೀತಿ ಹಲವಾರು ಗಣ್ಯರು ಈ ಒಂದು ಕಾರ್ಯಕ್ರಮಕ್ಕೆ ಬರ್ತೇನೆ ಅಂತ ಭರವಸೆ ಕೊಟ್ಟಿದ್ದಾರೆ. ಅದೇ ರೀತಿ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತೇನೆ ಅಂತ ಹೇಳಿ ಬೈಟ್ ಕೂಡ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಹೆಚ್ಚಿನವರು ಈ ಒಂದು ಕಾರ್ಯಕ್ರಮಕ್ಕೆ ಲಾಸ್ಟ್ ಇಯರ್ ಕೂಡ ಭಾಗವಹಿಸಿದ್ರು, ಅವರಿಗೆ ತುಂಬಾ ಖುಷಿಯಾಗಿದೆ. ಯಾಕಂತ ಹೇಳಿದ್ರೆ ಮಂಗಳೂರಿನಲ್ಲಿ ಒಂದು 120 ಸ್ಟಾಲ್ ಇದ್ದು ವೆರಿ ಪ್ರೊಫೆಷನಲ್ ಆಗಿ 3 ದಿವಸದ ಕಾರ್ಯಕ್ರಮ ಮಾಡ್ತಿದ್ದೇವೆ. ಒಂದು ಆಲ್ಮೋಸ್ಟ್ 12,000 ಜನ ಬರುವಂತ ಎಕ್ಸ್ಪೆಕ್ಟೇಷನ್ ಇದೆ. ಅದೇ ರೀತಿ ಮಾಧ್ಯಮದವ್ರ ಹತ್ರ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ನೀವು ಆದಷ್ಟು ಮಂದಿಗೆ ರೀಚ್ ಔಟ್ ಮಾಡಿ. ಯಾಕಂದ್ರೆ ಮಂಗಳೂರಿನ ನಮ್ಮ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಮಂಗಳೂರಿನ ಪ್ರತಿಯೊಬ್ಬ ಉದ್ಯಮಿ ಅವರಿಗೆ ಆದಷ್ಟು ಮಂಗಳೂರಿನ ಅವರು ಸಪೋರ್ಟ್ ಮಾಡಿ ಈ ಒಂದು ಅವರ ಉದ್ಯಮದಲ್ಲೂ ಹೆಲ್ಪ್ ಆಗುತ್ತೆ. ಮತ್ತೆ ಈವನ್ ಮಂಗಳೂರಿನಲ್ಲಿ ಮಂಗಳೂರಿನವ್ರದ್ದೆ ನಾವು ಅಂತ ಹೇಳಿದ್ರೆ ಬೇರೆ ರಾಷ್ಟ್ರದ MNC ಪ್ರಾಡಕ್ಟ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡದೆ ನಮ್ಮವರಿಗೆ ನಾವು ಸಪೋರ್ಟ್ ಮಾಡುವಂತ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೇವೆ. ಲಾಸ್ಟ್ ಇಯರ್ ಕೂಡ ತುಂಬಾ ಮಂದಿ ಬಂದಿದ್ದರಿಂದ ಅವರು ನೋಡಿದಾಗ ಅವರಿಗೆ ಬೇಕಾದಂತಹ ಸಪೋರ್ಟ್ ಅಥವಾ ಅವರಿಗೆ ಬೇಕಾದಂತಹ ವೆಂಡರ್ಸ್ ಅನ್ನು ಇಲ್ಲಿ ಸಿಗ್ಲಿಕ್ಕೆ ಕಾಣ್ತದೆ. ಯಾಕಂತ ಹೇಳಿದ್ರೆ ಇಲ್ಲಿ 120 ಸ್ಟಾಲ್ ಕೂಡ ಆಲ್ಮೋಸ್ಟ್ 100 ಬೇರೆ ಬೇರೆ ವಿಧದ ಪ್ರಾಡಕ್ಟ್ ಇರ್ತದೆ. ಒಂದೇ ಪ್ರಾಡಕ್ಟ್ ಇದಲ್ಲ, ಬೇರೆ ಬೇರೆ ವಿಧದವರು ಇರ್ತಾರೆ, ಬೇರೆ ಬೇರೆ ಎಂಟರ್ಪ್ರಿನರ್ ಇರ್ತಾರೆ. ಅದರಿಂದಾಗಿ ಮನೆಗೆ ಬೇಕಾದಂಥದ್ದು ಅಥವಾ ಈವನ್ ಇನ್ಸ್ಟಿಟ್ಯೂಷನ್ಗೆ ಬೇಕಾದಂತಹ ಒಳ್ಳೆಯ ವೆಂಡರ್ಸ್ ಸಿಗ್ತಾರೆ ಇಲ್ಲಿ. ಅದಕ್ಕಾಗಿ ಆದಷ್ಟು ಮ್ಯಾಕ್ಸಿಮಮ್ ಮೆಂಬರ್ಸ್ ಈ ಒಂದು ಕಾರ್ಯಕ್ರಮಕ್ಕೆ ಬನ್ನಿ, ಎಲ್ಲರೂ ಬರ್ಬೋದು ಈ ಕಾರ್ಯಕ್ರಮಕ್ಕೆ. ಎಲ್ರಿಗೂ ಫ್ರೀ ಆಗಿರ್ತದೆ, ಬೆಳಿಗ್ಗೆ 10 ಈವ್ನಿಂಗ್ 8 ತನಕ ಇರ್ತದೆ. ಮ್ಯಾಕ್ಸಿಮಮ್ ನೀವು ಕವರೇಜ್ ಕೊಡಿ, ಹಾಗೆಯೇ ಮಂಗಳೂರಿನ ಎಲ್ಲ ಉದ್ಯಮದವರಿಗೆ ಮತ್ತು ಮಂಗಳೂರಿನ ಜನತೆಗೆ ಇದೊಂದು ಹೆಲ್ಪ್ ಆಗಲಿ ಅಂತ ಹೇಳ್ತೇನೆ. ಥ್ಯಾಂಕ್ ಯು.